ನಮ್ಮ ಇದ್ರ ಡಿಪಾರ್ಟ್ಮೆಂಟ್ನಲ್ಲಿ ಮಾಡ್ತಾರೆ. ಅವತ್ತು ನಾವೇ ನಮ್ಮ ಕಮಿಟಿ ಏನಿತ್ತು ಅದರಲ್ಲಿ ಆರು ಟ್ಯಾಬ್ಲೆಟ್ ಮಾಡಬೇಕು ಅಂತೇಳಿ ಶಬ್ದ ಚಿತ್ರನ ಮಾಡಬೇಕು, ಆರು ಇಂತಿಂಥ ಡಿಪಾರ್ಟ್ಮೆಂಟ್ದು ಮಾಡಬೇಕು ಅಂತೇಳಿ ಮಾಡಿ ಉಪ ಸಮಿತಿ ಮಾಡಿದ್ದೀವಿ. ಉಪ ಸಮಿತಿಯವರು ಅದನ್ನು ಮಾಡಿ ಯಡಿಯೂರಪ್ಪನವರು ಸುದೀರ್ಘ ರಾಜಕೀಯ ಹಿನ್ನೆಲೆ ಹೋರಾಟದಿಂದ ಬಂದಂಥ ಅವರು ಯಾವುದೋ ಐಟಿ ಬಿಟಿ ದಾಳಿಯಿಂದ ಅವ್ರನ್ನ ಕಟ್ಟಾಕೋಕ್ಕೆ ಆಗೋದಿಲ್ಲ, ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಹಾ, ಅದರಿಂದ ಅದೇನು ಆಗೋದಿಲ್ಲ, ನಡೀರಿ ಎಲ್ಲ ಒಳ್ಳೆಯದಲ್ಲಿ ಇಲ್ಲ, ಏನಿಲ್ಲ ವಾಗ್ವಾದನೂ ಇಲ್ಲ ಏನೂ ಇಲ್ಲ. ಮಿಸ್ಟರ್ ಅಶೋಕ್ ರವರು ಸೀನಿಯರ್ ಮೋಸ್ಟ್ ಶಾಸಕರಿದ್ದಾರೆ, ನಾವೆಲ್ಲ ಕೂಡ ಬೇರೆ ಪಕ್ಷದಿಂದ ಬಂದಂಥವ್ರು. ಆರ್ ಅಶೋಕ್ ರವರು ಮೂಲ BJP ಅವರು, ಅದರಿಂದ ಆರ್ ಅಶೋಕ್ ಮೋಸ್ಟ್ ಸೀನಿಯಾರಿಟಿ ಇರ್ತಕ್ಕಂಥವ್ರು, ಅವ್ರ ಬಗ್ಗೆ ಯಾರು ಮಾತನಾಡ್ತಕ್ಕಂಥದ್ದು ಏನಿಲ್ಲ. ಮೂಲ BJP ಯಾರು ವಿರೋಧ ಯಾಕೆ ಮಾಡ್ತಲ್ಲ, ಯಾರು ವಿರೋಧ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ, ಯಾವ ಜಿಲ್ಲೆಗೆ ಯಾವ ಉಸ್ತುವಾರಿ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಷ್ಟೇ. ಅದರಲ್ಲೇನು ಉಪಚುನಾವಣೆ ಏನು ITV ಏನು ಎಫೆಕ್ಟ್ ಆಗಲ್ಲ, ಮುಖ್ಯಮಂತ್ರಿಗಳು ಜಿಲ್ಲೆ, ಅದರಿಂದ ಎರಡು ಜಿಲ್ಲೆಯನ್ನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಪಕ್ಷದವರು ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ, ಸರ್ಕಾರದ ಮಂತ್ರಿಗಳು ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. 100ಕ್ಕೆ 100 ಎರಡೂ ಭಾರತೀಯ ಜನತಾ ಪಕ್ಷದ ಶಾಸಕರ ಆಯ್ಕೆ ಆಗ್ತಾರೆ. ಅದು ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಎಲ್ಲರೂ ಕೂಡ ಒಪ್ಕೊಳ್ಳಬೇಕಾಗ್ತದೆ, ಪಕ್ಷದ ಆದೇಶ. ನಾವು ಕ್ವಶನ್ ಮಾಡೋಕ್ಕಾಗಲ್ಲ, ಮಾಧ್ಯಮದವರು ನೀವು ಕ್ವಶನ್ ಮಾಡೋಕ್ಕಾಗಲ್ಲ. ನಡೀರಿ ಎಲ್ಲ ಒಳ್ಳೇದಲ್ಲಿ ದೇವರು ಒಳ್ಳೇದು ಮಾಡಿ.